जय श्री गुरुदेव। वेलकम टू रामसाने क्लासेस। नाउ वी आर गोइंग टू डिस्कस नेशनल इनकम अकाउंटिंग। नेशनल इनकम अकाउंटिंग इली बिफोर दट नेशनल इनकम अंदरे एनु, नेशनल इनकम ना यावरी कैलकुलेट ना मार्ट होती इन जनरल टर्म्स नेशनल इनकम ना दिखे डेफिनेशन तरह कुर्तो होती सीनो कैलकुलेट ना मार्ट का ಯಾವರೀತಿ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ತಾ ಹೋಗ್ತಿರೋದನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಇಲ್ಲಿ ಮೊದಲಿಗೆ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ, ಸಂಬಂಧ ದೇಶದ ಆದಾಯವನ್ನು ನಾವು ನ್ಯಾಷನಲ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಜನರಲ್ ಆಗಿ ಒಬ್ಬ ಪರ್ಸನ್ಸ್ ಇನ್ಕಮ್ ಅಂತ ಅಂದ್ಕೊಂಡಾಗ ಅವನಿಗೆ ಯಾವ ರೀತಿ ಸೋರ್ಸಸ್ ಬರ್ತಾ ಹೋಗುತ್ತೆ, ಅವನು ಯಾವ ರೀತಿ ಅರ್ನಿಂಗ್ಸ್ ನಾವು ಮಾಡ್ತಾ ಹೋಗ್ತೀರಿ ಅದನ್ನು ಒಬ್ಬ ಪರ್ಸನ್ಸ್ ಇನ್ಕಮ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಮಾತಾಡ್ತಿರೋದು ನ್ಯಾಷನಲ್ ಇನ್ಕಮ್, ಒಂದು ದೇಶದ ಆದಾಯ. ಇಲ್ಲಿ ಮೂರು ರೀತಿಯಾಗಿ ಆದಾಯವನ್ನು ನೋಡ್ತಾ ಹೋಗ್ಬೋದು. ಅದರಲ್ಲಿ ಒಂದು ಪ್ರೊಡಕ್ಟಿವ್ ಮೆಥಡ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಿಮಗೆ ನೆಕ್ಸ್ಟು ಸೆಷನ್ ಕ್ಲಾಸಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಇನ್ಕಮ್ ಮೆಥಡ್ ಅಂತ ಕರಿತಾ ಹೋಗ್ತೀವಿ, ಇನ್ನೊಂದು ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಟೋಟಲ್ ಒಂದು ಎಕಾನಮಿ ಒಳಗಡೆ ಏನೆಲ್ಲ ಇನ್ಕಮ್ಸ್ ಫ್ಲೋ ಆಗ್ತಾ ಹೋಗುತ್ತೆ ಆ್ಯಂಡ್ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ, ಅದರ ವ್ಯಾಲ್ಯೂಸ್ ಏನಿದೆ, ಸೊ ಅದನ್ನು ನಾವು ನ್ಯಾಷನಲ್ ಇನ್ಕಮ್ ಅಂತ ಕರಿತಾ ಹೋಗ್ಬೋದು. ಹಾಗಾದರೆ ಡೆಫಿನೇಷನ್ಸ್ ಏನಿಡ್ತಾ ಹೋಗುತ್ತೆ ನ್ಯಾಷನಲ್ ಇನ್ಕಮ್ ಅಂದರೆ, ಅಂದರೆ ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಸರ್ವಿಸಸ್ ಪ್ರೊಡ್ಯೂಸ್ ಇನ್ ಎ ಕಂಟ್ರಿ ಅಟ್ ದಿ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ಸ್ ದಟ್ ಇಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ ಅಂತ ಕರಿತಾ ಹೋಗ್ತೀವಿ. ಇದೇ ಒಂದು ಚಾಪ್ಟರಲ್ಲಿ ನಿಮಗೆ ನೆಕ್ಸ್ಟು ಜಿ ಡಿ ಪಿ ಆ್ಯಂಡ್ ಎನ್ ಡಿ ಪಿ, ಜಿ ಎನ್ ಪಿ, ಎನ್ ಎನ್ ಪಿ ಕೆಲವು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ, ಕೆಲವು ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಬರ್ತಾ ಹೋಗುತ್ತೆ. ಅಲ್ಲಿ ಅದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ನಾವು ಅದನ್ನು ಏನು ಕ್ಯಾಲ್ಕುಲೇಟ್ ನಾವು ಮಾಡ್ತಾ ಹೋಗುವ ಆ್ಯಂಡ್ ಅದನ್ನು ಅನಲೈಸ್ನ ಮಾಡ್ತಾ ಹೋಗುವ. ಅಲ್ಲಿ ಸಿಂಪಲ್ ಆಗಿ ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಪ್ರೊಡ್ಯೂಸ್ ಇನ್ ಎ ಕಂಟ್ರಿ ಅಟ್ ದಿ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ಸ್. ಇಲ್ಲಿ ಪರ್ಟಿಕ್ಯುಲರ್ ಪೀರಿಯಡ್ ಅಂತಂದರೆ ಜನರಲ್ ಆಗಿ ಒಂದು ಎಕನಾಮಿಕ್ ಇಯರ್ ಅಂತ ಕೊಡ್ತಾ ಹೋಗ್ತೀವಿ. ನಿಮಗೆ ಗೊತ್ತಿದೆ ಭಾರತ ದೇಶದಲ್ಲಿ ಎಕನಾಮಿಕ್ ಇಯರ್ಸ್ ಯಾವಾಗಿಂದ ಶುರುವಾಗ್ತಾ ಹೋಗುತ್ತೆ ಅಂತ. ನಮಗೆ ಏಪ್ರಿಲ್ ಫಸ್ಟಿಂದ ಸೊ ನೆಕ್ಸ್ಟ್ ಇಯರ್ June 31st ಒಂದು ಇಯರ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಆ ಒಂದು ವರ್ಷದೊಳಗಡೆ ಏನೆಲ್ಲ ಗೂಡ್ಸು ಆ್ಯಂಡ್ ಸರ್ವಿಸಸ್ಸು ಪ್ರೊಡ್ಯೂಸ್ಡ್ ಆಗ್ತಾ ಹೋಗುತ್ತೆ ಅದನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ಸ್ ಎಕನಾಮಿ ಒಳಗಡೆ ಇರ್ತಾರೆ. ಇಲ್ಲಿ ಪ್ರೈಮರಿ ಸೆಕ್ಟರ್ಸ್ ನೋಡಿದ್ರ, ಸೆಕೆಂಡರಿ ಸೆಕ್ಟರ್ಸ್ ನೋಡಿದ್ರ, ಸರ್ವಿಸ್ ಸೆಕ್ಟರ್ಸ್ ನೋಡಿದ್ರ, ನಿಮಗೆ ಬೇಸಿಕ್ ಫಂಕ್ಷನ್ಸ್ ಆಫ್ ಏನ್ ಎಕಾನಮಿ ಅಂತಂದಾಗ ನಿಮಗೆ ಕನ್ಸೂಮರ್ಸ್ ಗೊತ್ತಿದೆ, ಪ್ರೊಡ್ಯೂಸರ್ಸ್ ಗೊತ್ತಿದೆ, ಮೇಜರ್ ಆಗಿ ಏನು ಎಕಾನಮಿಯ ಏಜೆಂಟರ್ ಡಿಸಿಷನ್ ಮೇಕರ್ ಅಂತ ಏನು ಕರಿತಾ ಹೋಗ್ತೀವಿ ಅವ್ರುಗಳನ್ನ ನೋಡಿದ್ರ, ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಗೊತ್ತಿದೆ, ಎಕ್ಸ್ಚೇಂಜ್ ಪ್ರೊಸೆಸ್ ಗೊತ್ತಿದೆ, ಟೋಟಲ್ ಇಂಟರ್ ಪಾರ್ಟ್ ಆಫ್ ದಿ ನೇಷನ್ಸ್ ಏನೆಲ್ಲ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ, ಅದು ಗೂಡ್ಸನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಇರ್ಬೋದು, ಸರ್ವಿಸ್ನ ಜನ್ರೇಟ್ನ ಮಾಡುವಂಥಿರ್ಬೋದು, ಏನೆಲ್ಲ ಆಗ್ತಾ ಹೋಗುತ್ತೆ ವಿತಿನ್ ಒನ್ ಇಯರ್ ಒಳಗಡೆ, ಸೊ ಅದು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತಾ ಹೋಗ್ತೀವಿ. ಆ ಬೇಸ್ ಮೇಲೆ ಆ ದೇಶದ ನಾವು ಡೆವಲಪ್ಡ್ ನೇಷನ್ಸ್ ಆರ್ ಅಂಡರ್ ಡೆವಲಪ್ಡ್ ನೇಷನ್ಸ್ ಆರ್ ಡೆವಲಪಿಂಗ್ ನೇಷನ್ಸ್ ಕರಿತಾ ಹೋಗ್ತೀವಿ. ಅದು ಸ್ವಲ್ಪ ಏನೋ ಇನ್ನೊಂದು ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ಸ್, ಅದು ನೆಕ್ಸ್ಟು ಸೆಷನ್ಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ನಾ ಮಾಡ್ತಾ ಹೋಗ್ತೀನಿ. ಏನು ಹೇಳುತ್ತೆ ಹೋಗುತ್ತೆ ಡೆವಲಪಿಂಗ್ ನೇಷನ್ಸ್ ಏನು ಹೇಳುತ್ತೆ, ಡೆವಲಪ್ಡ್ ನೇಷನ್ಸ್ ಯಾವ ರೀತಿ ಆಗಿರುವಂಥದ್ದು ಆ್ಯಂಡು ಅಂಡರ್ ಡೆವಲಪ್ಡ್ ನೇಷನ್ಸ್ ಅಂದ್ರೇನು, ಅವೆಲ್ಲ ಯಾವ ರೀತಿ ಆ ಚಾಲೆಂಜಸ್ಸನ್ನು ಫೇಸ್ ಮಾಡ್ತಾ ಹೋಗುತ್ತೆ ಅಂತ. ಇಲ್ಲಿ ನ್ಯಾಷನಲ್ ಇನ್ಕಮ್ ಅಂದರೆ ಗೊತ್ತಿದೆ, ಇಲ್ಲಿ ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ಬೇಸಿಕ್ಕಾಗಿ ಕೆಲವು ಅಂಶಗಳು ನಾವು ಡಿಸ್ಕಸ್ನ ಮಾಡ್ತಾ ಹೋಗುತ್ತೆ, ಕೆಲವು ಗೂಡ್ಸ್ಗಳು ಬರ್ತಾ ಹೋಗುತ್ತೆ ಅದ್ರ ಬಗ್ಗೆ ಅವೇರ್ ಇರಬೇಕಾಗುತ್ತೆ, ಆವಾಗ ಮಾತ್ರ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗುವಂಥದ್ದು. ಹಾಗಾಗಿ ಇಲ್ಲಿ ಬೇಸಿಕ್ಕು ಟರ್ಮ್ಸ್ಗಳನ್ನ ನೋಡ್ತಾ ಹೋದಾಗ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೂಡ್ಸ್ ನೋಡ್ತಾ ಹೋಗ್ತೀವಿ. ಒಂದು ಇಲ್ಲಿ ಕನ್ಸಂಪ್ಷನ್ಸ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ, ಕನ್ಸಂಪ್ಷನ್ಸ್ ಗೂಡ್ಸ್ ಕನ್ಸುಮರ್ ಗೂಡ್ಸ್, ಸೆಕೆಂಡು ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಕ್ಯಾಪಿಟಲ್ ಗೂಡ್ಸ್, ಆ್ಯಂಡ್ ಥರ್ಡ್ ಒನ್ ಇಂಟರ್ಮೀಡಿಯೇಟ್ ಗೂಡ್ಸ್, ಇಂಟರ್ಮೀಡಿಯೇಟ್ ಗೂಡ್ಸ್, ಫೋರ್ತ್ ಒನ್ ಫೈನಲ್ ಗೂಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಮೇಜರಾಗಿ ಇನ್ನೂ ಕೆಲವು ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ ವೈ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್, ಇನ್ಕಮ್ನ ನಾವು ಕ್ಯಾಲ್ಕುಲೇಟ್ ಮಾಡುವ ಸಂದರ್ಭದಲ್ಲಿ. ಅದು ಯಾವುದು ಅಂತಂದರೆ ಸ್ಟಾಕ್ ಅಂಡು ಫ್ಲೋ ಅಂತ ಬರ್ತಾ ಹೋಗುತ್ತೆ ಆ್ಯಂಡು ಡಿಪ್ರಿಸಿಯೇಷನ್ ಅಂತ ಬರ್ತಾ ಹೋಗುತ್ತೆ, ಡಿಪ್ರಿಸಿಯೇಷನ್
These are the basic terms. If any nations to calculate their nation's income, ದೇಶದ ಇನ್ಕಮನ್ನು ಕ್ಯಾಲ್ಕುಲೇಟ್ನ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ಬೇಸಿಕ್ ಆದ ಕೆಲವು ಟರ್ಮ್ಸನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕನ್ಸಂಪ್ಷನ್ಸ್ ಗೂಡ್ಸ್ ಅಥವಾ ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಏನು ಅಂತಂದರೆ, ನಿಮಗೆ ಈ ಗೂಡ್ಸ್ಗಳೇನು ಬರ್ತೋಗುತ್ತೆ, ಗೂಡ್ಸನ್ನ ದ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಬೈ ದಿ ಕನ್ಸ್ಯೂಮರ್ ಫಾರ್ ಕನ್ಸಂಪ್ಷನ್ ಪರ್ಪೋಸ್ ದಟ್ ಈಸ್ ಕಾಲ್ಸ್ ಕನ್ಸ್ಯೂಮರ್ ಗೂಡ್ಸ್ ಅಥವಾ ಕನ್ಸಂಪ್ಷನ್ ಗೂಡ್ಸ್ ಅಂತ ಕರಿತೋಗ್ತೀವಿ. ಯಾವ ಗೂಡ್ಸನ್ನ ಡೈರೆಕ್ಟಾಗಿ ಪರ್ಸನ್ಸ್ ಅದನ್ನು ಸೆಲ್ಫ್ ಕನ್ಸಂಪ್ಷನ್ ಪರ್ಪೋಸ್ಗೆ ಅದನ್ನು ಯೂಸ್ ಮಾಡ್ತಾ ಹೋಗ್ತಾನೆ ಅದನ್ನು ನಾವು ಕರಿತೀವಿ ಕನ್ಸಂಪ್ಷನ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಮೀನ್ಸ್ ದ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಬೈ ದ ಕನ್ಸ್ಯೂಮರ್ ಫಾರ್ ಸೆಲ್ಫ್ ಕನ್ಸಂಪ್ಷನ್ ಪರ್ಪೋಸ್ ದಟ್ ಈಸ್ ಕಾಲ್ಡ್ ಕನ್ಸಂಪ್ಷನ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಕ್ಯಾಪಿಟಲ್ ಗೂಡ್ಸ್ ಏನಿದ್ರೆ, ಈ ಗೂಡ್ಸನ್ನು ನಾವು ಬೇರೆ ಕೆಲವು ವಸ್ತುಗಳನ್ನು ಅದೇ ಬೇರೆ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ನ ಮಾಡಲಿಕ್ಕೆ ಅದನ್ನು ಪ್ರೊಡ್ಯೂಸ್ನ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಸಮ್ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಬೈ ದಿ ಪ್ರೊಡ್ಯೂಸರ್ ಫಾರ್ ಏನು ಜನರೇಟಿಂಗ್ ಆರ್ ಪ್ರೊಡ್ಯೂಸಿಂಗ್ ಎನಿ ಅದರ್ ಗೂಡ್ಸ್. ನಾವು ಬೇರೆ ಯಾವುದಾದ್ರೂ ಗೂಡ್ಸನ್ನು ನಾವು ಒಂದು ಪರ್ಟಿಕ್ಯುಲರ್ ಸರ್ವಿಸನ್ನು ನಾವು ಜನರೇಟ್ ಮಾಡಲಿಕ್ಕೆ ಯಾವುದೊಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸೊ ಬಳಕೆ ಮಾಡ್ತೀವಿ ಕೆಲವು ಗೂಡ್ಸ್ಗಳನ್ನ ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕೆಲವು ಒಂದು ಫ್ಯಾಕ್ಟ್ರಿಯಿಂದ ತೆಗೆದುಕೊಂಡಾಗ ಕೆಲವು ಮೆಷಿನರೀಸ್ ಬರ್ತೋಗುತ್ತೆ. ಸೊ ಮೆಷಿನರೀಸನ್ನು ಬಳಕೆ ಮಾಡಿಕೊಂಡು ಯಾವುದೊಂದು ವಸ್ತುನ ನಾವು ಪ್ರೊಡ್ಯೂಸ್ನ ಮಾಡ್ತಾ ಹೋಗ್ತೀವಿ, ಆಗ ಮೆಷಿನರೀಸ್ ಏನಿದೆ ಮೆಷಿನರ್ ನಾವು ಅಂತ ಕರಿತೀವಿ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡು ಎಜುಕೇಷನ್ನ ಜನರ ಮೀನ್ಸ್ ಶಿಕ್ಷಣವನ್ನು ಬೋಧನೆ ಮಾಡಲಾಗುತ್ತೆ. ಆ್ಯಂಡು ಇನ್ನು ಬೇರೆ ಬೇರೆ ಸರ್ವೀಸಸ್ಸನ್ನು ನಾವು ಜನರೇಟ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೆಲವು ಬೇಸಿಕ್ ಆದ ಕೆಲವು ಮೀನ್ಸ್ ವಸ್ತುಗಳು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತಂದಾಗ ಇಲ್ಲಿ ಬಿಲ್ಡಿಂಗ್ಗಳೆಲ್ಲ ಬೇಕಾಗುತ್ತೆ, ಇನ್ನು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಬೇಕಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಮೀನ್ಸ್ ಒಂದು ವಸ್ತುವನ್ನು ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೆಲವು ವಸ್ತುಗಳನ್ನು ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಆ ಏನು ಕೆಲವು ವಸ್ತುಗಳನ್ನು ಏನು ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ ಆ ವಸ್ತುಗಳನ್ನು ನಾವು ಏನು ಕರ್ತೀವಿ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಒಂದಲ್ಲ ಒಂದು ಮಾಡ್ಕೊಂಬಿಡಿ. ಎಕ್ಸಾಂಪಲ್ ಮೆಷಿನರೀಸು ಬಿಲ್ಡಿಂಗ್ಸ್ ಎಕ್ಸೆಟ್ರಾ, ಇದು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತಂದರೆ ಈ ಗೂಡ್ಸ್ ಏನಿದೆ, ಗೂಡ್ಸ್ ಹರೋ ಏನು ಪ್ರೊಡ್ಯೂಸ್ ಬೈ ದಿ ಒನ್ ಪರ್ಸನ್ಸ್ ಯೂಸ್ಡ್ ಬೈ ಅನದರ್ ಪರ್ಸನ್ಸ್. ಒಬ್ಬ ವ್ಯಕ್ತಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಆ ವಸ್ತುವನ್ನು ಇನ್ನೊಬ್ಬ ಅಗೇನ್ ಪ್ರೊಡ್ಯೂಸರ್ ಯೂಸ್ ಮಾಡ್ತಾ ಹೋಗ್ತಾನೆ. ಯಾಕೆಂದರೆ ಬೇರೆಯೊಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಕಾಟನ್ ಇದೆ ಅಂತ ಅಂದ್ಕೊಳ್ಳಿ, ಕಾಟನ್ನ ಕೃಷಿಕ ಮೀನ್ಸ್ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ, ಬಟ್ ಕಾಟನ್ನ ಡೈರೆಕ್ಟಾಗಿ ನಾವು ಮೀನ್ಸ್ ಧರಿಸ್ಕೊಳ್ಳಿಕ್ಕಾಗಲ್ಲ, ಕ್ಲಾತ್ ಆಗಿ ಅದು ಕನ್ವರ್ಟ್ ಆಗಲ್ಲ. ಸೊ ಹಾಗಾಗಿ ಆ ಕಾಟನ್ನಿಂದ ನಾವು ಕ್ಲಾತ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಕಾಟನ್ ಏನು ಬರುತ್ತೆ, ಕಾಟನ್ ನಾವು ಕರಿತೀವಿ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಅಥವಾ ಪ್ರೊಡ್ಯೂಸ್ ಮಾಡುವವನು ಒಬ್ಬ ಆಗಿದ್ದಾನೆ, ಅದನ್ನು ಯೂಸ್ ಮಾಡ್ತಾನೆ ಯಾವುದಕ್ಕಾಗಿ, ಇನ್ನೊಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಹೋಗ್ತಾನೆ, ನಾವು ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಮಧ್ಯಂತರ ಸರಕುಗಳಂತ ಕರಿತಾ ಹೋಗ್ತೀವಿ ಇಂಟರ್ಮೀಡಿಯೇಟ್ ಗೂಡ್ಸ್. ಹಾಗಾಗಿ ಅದನ್ನು ನಾವು ಫಾರ್ ಎಕ್ಸಾಂಪಲ್ ಕಾಟನ್ ತಗೊಂಡಾಗ ಕಾಟನ್ ಏನಾಗಿದೆ ನಮಗೆ ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿದೆ. ಗೊಂದಲ ಮಾಡ್ಕೋಬೇಡಿ, ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ. ಇಲ್ಲಿ ಫೈನಲ್ ಗೂಡ್ಸ್, ಫೈನಲ್ ಗೂಡ್ಸ್ ಅಂದರೆ ಈ ಗೂಡ್ಸ್ ಏನಿದ್ರೆ ಇದು ಕೂಡ ಸಿಮಿಲರ್ ಆಗಿ ನಾವು ಕನ್ಸಂಪ್ಷನ್ ಗೂಡ್ಸೇ, ಬಟ್ ಇಲ್ಲಿ ಫೈನಲ್ ಕನ್ಸಂಪ್ಷನ್ ಪರ್ಪೋಸ್ ಯೂಸ್ ಮಾಡುವಂಥ ಗೂಡ್ಸ್. ನ್ಯಾಷನಲ್ ಇನ್ಕಮ್ನ ನಾವು ಅಕೌಂಟನ್ನು ಮಾಡುವಾಗ ನಾವೇನು ಹೇಳ್ತೀವಿ, ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ಸರ್ವಿಸ್ ಆರ್ ಪ್ರೊಡ್ಯೂಸ್ ಇನ್ ದ ಕಂಟ್ರಿ ಎಟ್ ದ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಏನು ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಅಂತ ಹೇಳ್ತಾ ಹೋಗ್ತೀವಿ, ಜನರೇಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ, ಅದು ಯಾವ ಗೂಡ್ಸನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ಫೈನಲ್ ಗೂಡ್ಸನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈ ಫೈನಲ್ ಗೂಡ್ಸ್ ಅಂತಂದರೆ ಅದನ್ನು ಆ ಪರ್ಸನ್ಸ್ ಅದನ್ನು ಫೈನಲ್ ಕನ್ಸಂಪ್ಷನ್ ಪರ್ಪೋಸ್ ಯೂಸ್ ಮಾಡ್ತಾ, ಫೈನಲ್ ಕನ್ಸಂಪ್ಷನ್ ಪರ್ಪೋಸ್. ಸೊ ಅಡಿಷನಲ್ ಆಗಿ ಯಾವ್ದು ಇನ್ಕಮ್ ಜನರೇಟ್ ಆಗಲ್ಲ, ಆ ವಸ್ತುನ ಪರ್ಸನ್ಸ್ ಕನ್ಸ್ಯೂಮ್ ಮಾಡ್ತಾನೆ ಅಂದರೆ ಅದು ಅಲ್ಲಿಗೆ ಎಂಡು, ನೆಕ್ಸ್ಟು ಅದರಿಂದ ಯಾವುದೇ ಅಡಿಷನಲ್ ಆಗಿ ಇನ್ಕಮ್ ಜನರೇಟ್ ಆಗ್ತಾ ಹೋಗಲ್ಲ, ಅದನ್ನ ನಾವು ಫೈನಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ಈ ಫೈನಲ್ ಗೂಡ್ಸ್ ಏನಿದೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರುತ್ತೆ. ಇಲ್ಲಿ ಫೈನಲ್ ಗೂಡ್ಸ್ ಸಮಥಿಂಗ್ ಕನ್ಫ್ಯೂಷನ್ಸ್ ಬರ್ತಾಗುತ್ತೆ, ಕೆಲವು ವಸ್ತುಗಳು ಸಮಥಿಂಗ್ ಏನೋ ಸಮಥಿಂಗ್ ಕನ್ಫ್ಯೂಷನ್ಸ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ಗೂಡ್ಸ್ ಆ್ಯಂಡ್ ಫೈನಲ್ ಗೂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಶುಗರ್ ಅಂತ ಅಂದ್ಕೊಳ್ಳಿ, ಶುಗರ್ನ ಸಮಟೈಮ್ಸ್ ಯೂಸ್ಡ್ ಆಸ್ ಎ ಇಂಟರ್ಮೀಡಿಯೇಟ್ ಗೂಡ್ಸ್, ಸಮಟೈಮ್ ಯೂಸ್ಡ್ ಆಸ್ ಎ ಕನ್ಸಂಪ್ಷನ್ ಗೂಡ್ಸ್ ಅಥವಾ ಫೈನಲ್ ಗೂಡ್ಸ್. ಮೀನ್ಸ್ ಶುಗರ್ನ ಒಬ್ಬ ಪರ್ಸನ್ಸ್ ಡೊಮೆಸ್ಟಿಕ್ ಪರ್ಪೋಸ್ಗೆ ಯೂಸ್ ಮಾಡಿದರೆ ಅದು ಫೈನಲ್ ಗೂಡ್ಸ್ ಆಗ್ತಾ ಹೋಗುತ್ತೆ ಡೊಮೆಸ್ಟಿಕ್ ಪರ್ಪೋಸ್. ಅಥವಾ ಏನೇ ಕಾಫಿನೋ ಟೀನೋ ಸೊ ಇನ್ನೋ ಬೇರೆ ಬೇರೆ
ಡಿಶಸ್ ಅನ್ನು ಮಾಡ್ಕೊಳ್ಳಿಕ್ಕೆ ಅದನ್ನ ಬಳಸ್ಕೊಂಡ್ರೆ ಅದೇನಾಗುತ್ತೆ, ಫೈನಲ್ ಗೂಡ್ಸ್ ಆಗುತ್ತೆ. ಕಾರಣ ಆ ಗೂಡ್ಸ್ ಆ ಪರ್ಸನ್ಸ್ ಅದನ್ನ ಕನ್ಸೂಮ್ ಮಾಡ್ತಾನೆ, ಅಡಿಷನಲ್ ಆಗಿ ಯಾವ್ದು ಇನ್ಕಮ್ ಜನರೇಟ್ ಆಗಲ್ಲ. ಒಂದ್ ವೇಳೆ ಸೇಮ್ ಶುಗರ್ ಏನಾದ್ರೂ ಒಂದು ಹೋಟೆಲ್ ಉದ್ಯಮದಲ್ಲಿ ಬಳಕೆ ಮಾಡ್ಕೊಂಡ್ರೆ ಅದೇನಾಗುತ್ತೆ, ಇಂಟರ್ಮೀಡಿಯೇಟ್ ಗೂಡ್ಸ್ ಆಗ್ತೋಗುತ್ತೆ. ಆ ಶುಗರ್ ನ ಬಳಕೆ ಮಾಡ್ಕೊಳ್ತಾರೆ, ಶುಗರ್ ಇಂದ ಕಾಫಿ ಟೀ ಬೇರೆ ಬೇರೆ ಪ್ರೊಡ್ಯೂಸ್ ಮಾಡಿ ಅದನ್ನ ಏನ್ ಮಾಡ್ತಾರೆ, ಅಗೇನ್ಸ್ ಅದನ್ನ ಮಾರಾಟ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಅದರಿಂದ ಅಡಿಷನಲ್ ಇನ್ಕಮ್ ಜನರೇಟ್ ಆಗ್ತೋಗುತ್ತೆ. ಈ ತರ ಅಡಿಷನಲ್ ಇನ್ಕಮ್ ಜನರೇಟ್ ಆದ್ರೆ ಅದು ಏನೋ ಇಂಟರ್ಮೀಡಿಯೇಟ್ಸ್ ಆಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ಡೈರೆಕ್ಟ್ ಆಗಿ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, ಫೈನಲ್ ಗೂಡ್ಸ್ ಆಗ್ತೋಗುತ್ತೆ. ಹಾಗಾಗಿ ಗೊಂದಲವನ್ನ ಮಾಡ್ಕೊಬೇಡಿ. ಶುಗರ್ ನಾವು ಇಂಟರ್ಮೀಡಿಯೇಟ್ಸ್ ಅಂತ ಕರಿಬಹುದು, ಫೈನಲ್ ಗೂಡ್ಸ್ ಅಂತ ಕರಿಬಹುದು. ಬಟ್ ಪರ್ಪೋಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ ವ್ಯಕ್ತಿ ಏನಾದರೂ ಸೆಲ್ಫ್ ಕನ್ಸಂಪ್ಷನ್ಸ್ಗೆ ಕನ್ಸ್ಯೂಮ್ನ ಮಾಡ್ಕೊಂಡ್ರೆ ಅದೇನಾಗುತ್ತೆ, ಫೈನಲ್ ಗೂಡ್ಸ್ ಆಗುತ್ತೆ. ಒಂದು ವೇಳೆ ಆ ವರ್ಸನ್ಸ್ ಏನಾದರೂ ಆ ಗೂಡ್ಸ್ ಏನಾದರೂ ಕಮರ್ಷಿಯಲ್ ಪರ್ಪೋಸ್ ಅದು ಅಡಿಷನಲ್ ಇನ್ಕಮ್ನ ಜನರೇಟ್ ಮಾಡಲಿಕ್ಕೆ ಬಳಕೆ ಮಾಡ್ಕೊಂಡ್ರೆ ಅದು ಇಂಟರ್ಮೀಡಿಯೇಟ್ ಗೂಡ್ಸ್ ಆಗ್ತೋಗುತ್ತೆ. ಇದು ಫೈನಲ್ ಗೂಡ್ಸ್ಗೆ ಸಂಬಂಧಪಟ್ಟಂಥ ಜಸ್ಟಿಫಿಕೇಶನ್ಸ್. ಇದನ್ನು ನೀವು ಮೋಸ್ಟ್ ಇಂಪಾರ್ಟೆಂಟ್ ನೀಡಾಗ ಅರ್ಥ ಮಾಡ್ಕೊಳ್ತಬೇಕಾಗುತ್ತೆ. ನೆಕ್ಸ್ಟ್ ಸ್ಟಾಕ್ ಅಂಡ್ ಫ್ಲೋ ಅಂತ ಬರ್ತಾಗುತ್ತೆ. ನ್ಯಾಷನಲ್ ಇನ್ಕಮ್ ನ ಅಕೌಂಟ್ ನ ಮಾಡುವಾಗ ಸ್ಟಾಕ್ ಅಂಡ್ ಫ್ಲೋ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ. ಹೇಗೆ ಅಂತ ಅಂತಂದ್ರೆ, ನಾವು ಒಂದು ವರ್ಷದ ಏನು ಟೋಟಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಏನು ಜನರೇಟ್ ಆಗುತ್ತೆ ಅಂಡ್ ಪ್ರೊಡ್ಯೂಸ್ ಆಗುತ್ತೆ, ಅದರ ಟೋಟಲ್ ವ್ಯಾಲ್ಯೂ ಏನ್ ಬರುತ್ತೆ, ಮಾರ್ಕೆಟ್ ವ್ಯಾಲ್ಯೂ, ಅದರಿಂದ ನಾನು ಮಾಡೋದನ್ನ ಕ್ಯಾಲ್ಕುಲೇಟ್ ನ ಮಾಡ್ತಾ ಹೋಗ್ತೀವಿ. ಸೊ ಕೆಲವುದು ಏನಾಗಿರುತ್ತೆ, ಕೆಲವು ಫ್ಯಾಕ್ಟರ್ಸ್ ಏನಾಗಿರುತ್ತೆ, ಅದು ಫ್ಲೋ ಫ್ಯಾಕ್ಟ್ ಆಗಿರುತ್ತೆ, ಇನ್ನೊಂದು ಸ್ಟಾಕ್ ಫ್ಯಾಕ್ಟ್ ಆಗಿರುತ್ತೆ. ಈಗ ಅದನ್ನ ನಾವು ಒಂದು ವೇಳೆ ಅದನ್ನ ಅರ್ಥ ಮಾಡ್ಕೊಳ್ಳೋದಲ್ಲೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಡ್ತಾ ಅದನ್ನ ನಾವೇನಾದ್ರು ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ಮಾಡ್ಕೊಳೋದ್ರೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನಾವು ಬರುವಂತ ಫೈನಲ್ ರಿಸಲ್ಟ್ ಏನಾಗಿರುತ್ತೆ, ಆ ದೇಶದ ಇನ್ಕಮ್ ಏನಾಗಿರುತ್ತೆ, ಅದು ರಾಂಗ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಸ್ಟಾಕ್ ಅಂಡ್ ಫ್ಲೋ ಅನ್ನೋ ಕಾನ್ಸೆಪ್ಟ್ ಇಟ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಸ್ಟಾಕ್ ಅಂತಂದ್ರೆ ಏನೊಂದು, ಫ್ಲೋ ಅಂತಂದ್ರೆ ಏನಂದ್ರೆ, ಈ ಸ್ಟಾಕ್ ಅನ್ನೋದು ವೇರಿಯಬಲ್ಸ್ ಏನು ಬರುತ್ತೆ, ಇದನ್ನ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಬರುತ್ತೆ, ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್, ಒಂದು ಟೈಮ್ ಏನಿದೆ, ಫಾರ್ ಎಕ್ಸಾಂಪಲ್ ಒಂದು 6 ಮಂತ್, ಒಂದು ವಾರ, ಒಂದು 4 ಮಂತ್, ಅದು ಒಂದು 3 ಮಂತ್, ಅದು 1 ಇಯರ್ಸ್, 1 ಇಯರ್ ಅಲ್ಲಿ ಏನೆಲ್ಲ ಸೊ ಇರುವಂತದ್ದು 5 ಅವರ್ಸ್, ಅದು ಏನೋ ಯಾವ್ದು ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂಗೆ, ಅದು ಸ್ಯಾಲ್ರಿಗೆ ಸಂಬಂಧಪಟ್ಟಂಗೆ, ಸೊ ಇದು ಯಾವ್ದು ಇನ್ಕಮ್ಸು ಈ ತರದ್ದು. ಸೊ 1 ಇಯರ್ ಒಳಗಡೆ ಸೊ ಏನೋ ಆಗಿರುತ್ತೆ ಅಸರ್, ನಾವೇನ್ ಕರಿತೀವಿ ಅದನ್ನ ಸ್ಟಾಕ್ ಅಂತ ಕರಿತಾ ಹೋಗ್ತೀವಿ. ಸೊ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ಸೊ ಸ್ಟಾಕ್ ವೇರಿಯಬಲ್ಸ್ ಏನಿರೋದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಅದಕ್ಕೆ ಎಕ್ಸಾಂಪಲ್ಸ್ ಅನ್ನ ಹೇಳೋದಾದ್ರೆ ಕ್ಯಾಪಿಟಲ್, ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ಸ್ ಇದ್ದಾನೆ, ಕನ್ಸ್ಯೂಮರ್ಸ್ ಅಥವಾ ಇನ್ನೂ ಹೌಸ್ ವರ್ಸ್ ಅಂತ ತೆಗೆದುಕೊಂಡು ಲಾಸ್ಟ್ ಸೆಷನ್ ಅದನ್ನ ಡಿಸ್ಕಸ್ ಮಾಡಿದೀವಿ. ಆ ಕನ್ಸ್ಯೂಮರ್ಸ್ ಏನು ಅವನು ಎಕ್ಸೆಸಿವ್ ಏನು ಇನ್ಕಮ್ ಬರ್ತಾ ಹೋಗುತ್ತೆ, ಆತ ಕನ್ಸಂಪ್ಷನ್ಸ್ ಅನ್ನು ಮಾಡಿ ಅದನ್ನ ಸೇವಿಂಗ್ಸ್ ನ ಮಾಡ್ತಾ ಹೋಗ್ತಾನೆ, ಸೇವಿಂಗ್ಸ್ ನ ಮಾಡಿಬಿಟ್ಟು ಅದನ್ನ ಒಂದು ಬ್ಯಾಂಕ್ ಡೆಪಾಸಿಟ್ ಮಾಡ್ತಾ ಹೋಗ್ತಾನೆ. ಈ ರೀತಿ ಬ್ಯಾಂಕ್ ಡೆಪಾಸಿಟ್ ಆಗುವಂತದ್ದು ಅಮೌಂಟ್ ಏನಿದೆ ಅದು ಕ್ಯಾಪಿಟಲ್ ಅನ್ನಾಗಿರುತ್ತೆ. ಸೊ ಅದನ್ನ ನಾವೇನು ಕರಿತಾ ಹೋಗ್ತೀವಿ, ಸ್ಟಾಕ್ ಅಂತ ಕರಿತಾ ಹೋಗ್ತೀವಿ. ಫ್ಲೋ ಅನ್ನೋದೇನಿದೆ, ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಫ್ಲೋ ಈಸ್ ಮೆಸರ್ಡ್ ಆಸ್ ಓವರ್ ಪೀರಿಯಡ್ ಆಫ್ ಟೈಮ್. ಅದೇನಾಗುತ್ತೆ, ಅದು ಒಂದು ನಿರ್ದಿಷ್ಟ ಅವಧಿಯನ್ನಕ್ಕಿಂತ ಅದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಚೇಂಜಸ್ ಆಗುವಂಥದ್ದು ಅಂತ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ, ಸ್ಯಾಲ್ರಿ ಅಂದಾಗ ಈ ಮಂತ್ ಬರುತ್ತೆ, ನೆಕ್ಸ್ಟ್ ಮಂತ್ ಬರುತ್ತೆ, ಅದನ್ನ ನಾವೇನಾದರೂ ಡೇಗಳಿಗೆ ಕನ್ವರ್ಟ್ ಮಾಡ್ತಾ ಹೋದ್ರೆ ಅದು ಪ್ರತಿ ದಿನ ಕೂಡ ಅದನ್ನು ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ, ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಅನ್ನು ಮಾಡುವಾಗ, ಸ್ಟಾಕ್ ಅಂದ್ರೆ ಏನುಂಡು, ಫ್ಲೋ ಅಂದ್ರೆ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ಟಾಕ್ ಅಂದ್ರೆ ಎಕ್ಸಾಂಪಲ್ ವೆರಿ ಸಿಂಪಲ್, ಕ್ಯಾಪಿಟಲ್ ಉಂಡು ಬ್ಯಾಂಕ್ ಡೆಪಾಸಿಟ್ ಅಂತ ಹೇಳ್ತಾ ಹೋಗ್ತೀವಿ. ಫ್ಲೋ ಅಂತಂದ್ರೆ ಸಿಂಪಲ್ ಆಗಿ ವೆರಿ ವೆರಿ ಸಿಂಪಲ್ ಆಗಿ ಸ್ಯಾಲ್ರಿ ಅಂತ ಹೇಳ್ತಾ ಹೋಗುವ, ಯಾಕೆಂದ್ರೆ ಸ್ಯಾಲ್ರಿ ಅದು ಮೀನ್ಸ್ ಅದು ದಿನಗಳಿಗೆ ಅಪ್ಲೈ ಮಾಡ್ತಾ ಹೋಗ್ಬೋದು, ಅದು ಎವ್ರಿ ಡೇ ರನ್ ಆಗುವಂಥದ್ದು. ಅದಕ್ಕೆ ಇನ್ನೂ ಕೂಡ ನಮ್ಗೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಮೀನ್ಸ್ ಒಂದು ವಾಟರ್ ಟ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ. ಸೊ ಟ್ಯಾಂಕಿಗೆ ಸೊ ವಾಟರ್ ಫ್ಲೋ ಆಗ್ತಾ ಬರುತ್ತೆ ಟ್ಯಾಪ್ ಮುಖಾಂತರದಲ್ಲಿ. ಸೊ ಅದೇನು ವಾಟರ್ ಏನು ಬರ್ತಾ ಹೋಗುತ್ತೆ, ವಾಟರ್ ಈ ತರ ಚಲಿಸುವಂತ ಫ್ಲೋಯಿಂಗ್ ಆಗ್ತಾ ಹೋಗುತ್ತೆ, ಏನಾಗುತ್ತೆ ಫ್ಲೋ ಅಂತ ಕರಿತಾ ಹೋಗ್ತೀವಿ. ಸೊ ಅದೇ ಸೇಮ್ ವಾಟರ್ ಏನ್ ಬರುತ್ತೆ, ಅದೇನಾದ್ರೂ ಒಂದು ಒಂದು ಟ್ಯಾಂಕ್ ಒಳಗಡೆ ಅದೇನು ಸ್ಟಾಕ್ ಆಗ್ತಾ ಹೋದ್ರೆ, ಸೊ ಅದನ್ನ ಸ್ಟಾಕ್ ಅಂತ ಕರಿತಾ ಹೋಗ್ತೀವಿ. ಸೊ ಚಲಿಸುವಂತದ್ದು ಫ್ಲೋಯಿಂಗ್ ಆಗಿರುತ್ತೆ. ಸೊ ಅದು ಒಂದ್ ಕಡೆ ಶೇಖರ ಸ್ಟಾಕ್ ಆಗ್ತಾ ಹೋಗುತ್ತೆ, ವೆರಿ ಸಿಂಪಲ್ ಆಗಿ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಎಕನಾಮಿಕ್ ಅಪ್ಲೈ ಮಾಡಿದ್ರು ಅಷ್ಟೇ, ಅದು ಸ್ಯಾಲ್ರಿ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಅದು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆದ್ರೂ ಅದ್ರ ಸ್ಟಾಕ್ ಆಗ್ತಾ ಹೋಗುತ್ತೆ. ಸೊ ಅದು ರನ್ನಿಂಗ್ ಇರುವಂತ ಪ್ರೊಸೆಸ್ ಏನಿದೆ ಅದು ಫ್ಲೋಯಿಂಗ್ ಆಗ್ತಿರುತ್ತೆ. ಸೊ ಗೊಂದಲವನ್ನ ಮಾಡ್ಕೊಡ್ತಾ ಹೋಗ್ಬಿಡಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸು,
ಡಿಪ್ರಿಸಿಯೇಷನ್ ಇಲ್ಲಿ ಡಿಪ್ರಿಸಿಯೇಷನ್ ಏನ್ ಕೇಳ್ತಾ ಹೋಗ್ತೀವಿ ಅಂದ್ರೆ ಒಂದು ದೇಶದಲ್ಲಿ ಇರುವಂತಹ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ಹೇಳ್ತಾ ಹೋಗ್ತೀವಿ ಇರುವಂತ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ನ ಅವರ್ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂಸ್ ಏನಿದೆ ಪ್ರೈಸಸ್ ಏನಿದೆ ಅದರಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಅಂತ ಕೆಲವು ವಸ್ತುಗಳು ಏನಾಗಿರುತ್ತೆ ಲಾಸ್ಟ್ ಇಯರ್ ಅದು ವಸ್ತು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಅನ್ಕೊಳ್ಳಿ ಈಗ ಈ ವರ್ಷ ಅದರ ಮತ್ತಾಗಿ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕೆ ಲಾಸ್ಟ್ ಒಂದು ಒಂದು ಒನ್ ಕ್ರೋಡ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಒಂದು ಕೋಟಿ ಮೌಲ್ಯದನ್ನ ಈ ವರ್ಷ ಅಗೇನ್ ನಾವು ಕ್ಯಾಲ್ಕುಲೇಟ್ ಮಾಡಿ ಒಂದು ಕೋಟಿ ಅಂತ ಹೇಳಿದ್ರೆ ಅದು ರಾಂಗ್ ಆಗುತ್ತೆ ಕಾರ್ಡ್ ಏನಂತಂದ್ರೆ ಆ ಮೆಷಿನರೀಸ್ ಏನ್ ಬರ್ತಾ ಹೋಗುತ್ತೆ ಕೆಲವು ಪ್ರಾಡಕ್ಟ್ ಕ್ಯಾಪಿಟಲ್ ಗೂಡ್ಸ್ ಏನ್ ಬರ್ತಾ ಹೋಗುತ್ತೆ ಆ ಗೂಡ್ಸ್ ಎವರಿ ಇಯರ್ ಡಿಫ್ರಿಷಿಯೇಟ್ ಆಗ್ತಾ ಹೋಗುತ್ತೆ ಸೊ ಲಾಸ್ಟ್ ಇಯರ್ದಂತ ಎಫಿಷಿಯನ್ಸಿ ಈ ವರ್ಷ ಇರಲ್ಲ ಅದಕ್ಕೊಂದು ಟೈಮ್ ಇರುತ್ತೆ ಒಂದು ಡ್ಯೂರೇಷನ್ಸ್ ಇರುತ್ತೆ ಅದೊಂದು ಟೆನ್ ಇಯರ್ ಫಿಫ್ಟೀನ್ ಇಯರ್ ಟ್ವೆಂಟಿ ಇಯರ್ಸ್ ಅಂತ ಸೊ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಅದೇನಂತ ನಶಿಸ ಪರೀಕ್ಷೆ ಆಗ್ತಾ ಹೋಗುತ್ತೆ ಹಾಗಾಗಿ ಆ ಡಿಪ್ರಿಸಿಯೇಷನ್ ಇದೆ ಒಂದು ಟ್ವೆಂಟಿ ಇಯರ್ಸ್ ಕನ್ವರ್ಟ್ ಮಾಡಿಕೊಡ್ದು ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಅಂದ್ರೆ ಇಪ್ಪತ್ತು ವರ್ಷಕ್ಕೆ ನಾವು ಕನ್ವರ್ಟ್ ಮಾಡ್ತಾ ಹೋದಾಗ ಸೊ ಒಂದು ವರ್ಷಕ್ಕೆ ಒಂದು 5 ಲಕ್ಷ ಲೆಕ್ಕದಲ್ಲಿ ಹೇಳ್ತಾ ಹೋಗ್ತಿವಿ ಹಾಗಾಗಿ ಸೊ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತಂದ್ರೆ ಸೊ ಒಂದು ಒಂದು ಕ್ಯಾಪಿಟಲ್ ಗೂಡ್ಸ್ ಏನಿದಾರೆ ವಿ ಎಸ್ ಅಂಡ್ ಟಿ ಎಸ್ ಅದು ಎಷ್ಟು ನಾಶವನ್ನು ಹೊಂದುತ್ತಾ ಹೋಗುತ್ತೆ ಎಷ್ಟು ಅದು ನಶಿಸಿ ಹೋಗ್ತಾ ಹೋಗುತ್ತೆ ಎಷ್ಟು ಅದು ಎಫಿಷಿಯನ್ಸಿ ರೆಡ್ಯೂಸ್ ನ ಮಾಡ್ತಾ ಹೋಗುತ್ತೆ ಸೊ ಅದನ್ನ ನಾವು ಮೈನಸ್ ಡಿಡೆಕ್ಟ್ ನ ಮಾಡ್ತಾ ಹೋಗ್ಬೇಕಾದ್ರೆ ಆ ಡಿಡೆಕ್ಟ್ ಮಾಡಿದಾಗ ನೆಟ್ ವ್ಯಾಲ್ಯೂ ಏನು ಬರುತ್ತೆ ಆ ನೆಟ್ ವ್ಯಾಲ್ಯೂ ಮಾತ್ರ ನಾವು ನ್ಯಾಷನಲ್ ಇನ್ಕಮ್ ಗೆ ಅದನ್ನ ಆಡ್ ಮಾಡ್ತಾ ಹೋಗ್ತೀವಿ ಒಂದು ವೇಳೆ ಗ್ರಾಸ್ ಮೇಲೆ ಆಡ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ ಕಾರಣ ಈ ವರ್ಷನೂ ಕೂಡ ಒಂದು ಕೋಟಿ ಅಂತ ಕನ್ಸಿಡರ್ ಮಾಡ್ತೀವಿ ಅವ್ನು ಟೆನ್ ಇಯರ್ ಆದ್ಮೇಲೆ ಒಂದು ಕೋಟಿ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಬಟ್ ಟೆನ್ ಇಯರ್ ಒಳಗಡೆ ಎಫಿಷಿಯನ್ಸಿ ಏನಾಗಿರುತ್ತೆ ಅಂದ್ರೆ ಒಂದು 50% ರೆಡ್ಯೂಸ್ ಆಗಿರುತ್ತೆ ಹಾಗಾಗಿ ರಾಂಗ್ ಆಗ್ತಾ ಹೋಗುತ್ತೆ ಹಾಗಾಗಿ ನ್ಯಾಷನಲ್ ಇನ್ಕಮ್ ಅಕೌಂಟ್ ನ ಮಾಡುವ ಸಂದರ್ಭದಲ್ಲಿ ಈ ಡಿಪ್ರಿಸಿಯೇಷನ್ ಏನಿದೆ ಡಿಪ್ರಿಸಿಯೇಷನ್ ನಮಗೆ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಹಾಗೆ ಡಿಪ್ರಿಸಿಯೇಷನ್ ಕಾಸ್ಟ್ ನಾವು ಡಿಡಕ್ಟ್ ಮಾಡಿಬಿಟ್ಟು ಆ ಕ್ಯಾಪಿಟಲ್ ಗೂಡ್ಸ್ ವ್ಯಾಲ್ಯೂ ಏನಿದೆ ಆ ಕ್ಯಾಪಿಟಲ್ ಗೂಡ್ಸ್ ವ್ಯಾಲ್ಯೂಲಿ ಆ ಡಿಪ್ರಿಸಿಯೇಷನ್ ಕಾಸ್ಟ್ ನಮಗೆ ಡಿಡಕ್ಟ್ ಮಾಡಿದಾಗ ನಮಗೆ ನೆಟ್ ಕ್ಯಾಪಿಟಲ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ಅದನ್ನ ನಾವು ನ್ಯಾಷನಲ್ ಇನ್ಕಮ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ ಸೊ ಇದು ನ್ಯಾಷನಲ್ ಇನ್ಕಮ್ ನ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಈ ತರದ ಪ್ರಮುಖವಾದ ಅಂಶಗಳ ಬಗ್ಗೆ ನೀವು ಬೇಸಿಕ್ ತಿಳ್ಕೊಳ್ತಾ ಹೋಗ್ಬೇಕಂತೆ ಕನ್ಸಂಪ್ಷನ್ ಅಂದ್ರೆ ಏನು ಕನ್ಸಂಪ್ಷನ್ ಗೂಡ್ಸ್ ಯಾವುದು ಕ್ಯಾಪಿಟಲ್ ಗೂಡ್ಸ್ ಯಾವುದು ಇಂಟರ್ಮೀಡಿಯೇಟ್ ಗೂಡ್ಸ್ ಯಾವುದು ಫೈನಲ್ ಗೂಡ್ಸ್ ಯಾವುದು ಅಂಡ್ ಸ್ಟಾಕ್ ಅಂಡ್ ಫ್ಲೋ ವೆರಿ ಸಿಂಪಲ್ ಆಗಿ ಏನ್ ಹೇಳ್ತಾ ಹೋಗುತ್ತೆ ಅನ್ಕೊಂಡು ಅಂಡ್ ಡಿಪ್ರಿಸಿಯೇಷನ್ ಏನ್ ಹೇಳ್ತಾ ಒಂದು ವೆರಿ ಸಿಂಪಲ್ ಆಗಿರುವಂತದ್ದು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲಿ ಇನ್ವೆಂಟರೀಸ್ ಅಂತ ಬರ್ತಾ ಹೋಗುತ್ತೆ ಆ ಸಂದರ್ಭ ಇನ್ನೂ ಏನು ಅಡಿಷನಲ್ ಗೂಡ್ಸ್ ಏನೋ ಬರುತ್ತೆ ಇಲ್ಲಿ ಕನ್ಸ್ಯೂಮರ್ ಡ್ಯೂರಬಲ್ ಗೂಡ್ಸ್ ಅಂತ ಬರ್ತಾ ಹೋಗುತ್ತೆ ಅಂಡ್ ಸ್ಟಾಕ್ ಅಂಡ್ ಫ್ಲೋ ಬಗ್ಗೆ ಇನ್ನು ಇನ್ವೆಂಟರೀಸ್ ಬರೋ ಸಂದರ್ಭದಲ್ಲಿ ಅದನ್ನ ಇನ್ನು ಡೆಪ್ತ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ ಇದು ಬೇಸಿಕ್ ಟರ್ಮ್ಸ್ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಥ್ಯಾಂಕ್ ಯು